ಸ್ಕ್ರಿಪ್ಟ್ ಬರೆಯೋದನ್ನು ಅಕಾಡೆಮಿಕ್ಕಾಗಿ ಯಾಕೆ ಕಲಿಯಬೇಕು ಸ್ಕ್ರಿಪ್ಟ್ ರೈಟಿಂಗ್ ಕೂಡ ಎಲ್ಲರೂ ಕಲಿಯಬಹುದಾದಂತಹ ಒಂದು ಲರ್ನಬಲ್ ಸ್ಕಿಲ್ ಅದಕ್ಕೊಂದು ಫಾರ್ಮ್ಯಾಟ್ ಇದೆ ಕಲಿಯೋ ಆಸಕ್ತಿ ಒಂದಿಷ್ಟು ಪೇಷನ್ಸ್ ಸ್ವಲ್ಪ ಹಣ ಮತ್ತು ಸಿನಿಮಾ ಮುಖಾಂತರ ನೀವು ಏನು ಹೇಳಬೇಕು ಅನ್ನೋ ಕ್ಲಾರಿಟಿ ನಿಮಗಿದ್ರೆ ಸ್ಕ್ರಿಪ್ಟ್ ಬರೆಯೋದು ಹೇಗೆ ಅಂತ ನಾವು ಹೇಳ್ಕೊಡ್ತೀವಿ ಹೀಗಂತ ಹಲವು ಸಿನಿಮಾ ಸ್ಕೂಲ್ಗಳು ಅಕಾಡೆಮಿಕ್ಕಾಗಿ ಸಿನಿಮಾ ಬರವಣಿಗೆನ ಕಲಿತು ಸಕ್ಸಸ್ ಆದಂಥ ಸ್ಕ್ರಿಪ್ಟ್ ರೈಟರ್ಸ್ ಕೆಲವು ವೆಲ್ ರೆಡ್ ಡೈರೆಕ್ಟರ್ಸ್ ಹೇಳಿದ್ದಾರೆ ಮತ್ತೊಂದು ಕಡೆ ಇವರುಗಳಷ್ಟೇ ಬುದ್ಧಿವಂತರಾದ ಚೆನ್ನಾಗಿ ಓದ್ಕೊಂಡಿರುವಂತಹ ಒಳ್ಳೊಳ್ಳೆ ಸಿನಿಮಾ ಮಾಡಿರುವ ಡೈರೆಕ್ಟರ್ಸ್ ರೈಟರ್ಸ್ ಒಳ್ಳೆ ಪ್ಲೇ ಬರೆಯೋದಕ್ಕೆ ಈ ಐದು ಪಾಯಿಂಟ್ಗಳನ್ನ ಫಾಲೋ ಮಾಡಿ ಒಳ್ಳೆ ಪ್ಲೇ ಬರೆಯೋದಕ್ಕೆ ಈ ಹತ್ತು ಪಾಯಿಂಟ್ಗಳನ್ನ ಫಾಲೋ ಮಾಡಿ ಅಂತೆಲ್ಲ ಹೇಳ್ತಾರಲ್ಲ ಇವೆಲ್ಲ ತಮ್ಮ ಪುಸ್ತಕಗಳನ್ನ ಮಾರೋದಕ್ಕೆ ತಮ್ಮ ಸ್ಕೂಲ್ಗಳನ್ನ ನಡೆಸೋದಕ್ಕೆ ರೈಟರ್ಸ್ ಸಿನಿಮಾ ಸ್ಕೂಲ್ ಓನರ್ಸ್ ಕಂಡುಕೊಂಡಿರೋ ಮಾರ್ಗಗಳು ಇವುಗಳಿಂದ ನೀವು ಖಂಡಿತ ಒಂದು ಒಳ್ಳೆ ಸ್ಕ್ರಿಪ್ಟ್ ಬರೆಯೋದು ಹೇಗೆ ಅಂತ ಕಲಿಯೋದಕ್ಕೆ ಬರೆಯೋದಕ್ಕೆ ಸಾಧ್ಯ ಇಲ್ಲ ಇವೆಲ್ಲ ಕೆಲಸಕ್ಕೆ ಬಾರದ ಕಸ ಅಷ್ಟೇ ಅಂತಾರೆ ಹಾಗೆ ನೀವು ನಿಜವಾಗ್ಲೂ ಸ್ಕ್ರಿಪ್ಟ್ ಬರೆಯೋದನ್ನು ಕಲಿಬೇಕು ಅಂತಿದ್ರೆ ನೀವು ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳನ್ನ ಓದೋದಕ್ಕೆ ರೂಢಿ ಮಾಡ್ಕೋಬೇಕು ಒಳ್ಳೊಳ್ಳೆ ಸ್ಕ್ರಿಪ್ಟ್ ರೈಟರ್ಸ್ ಒಳ್ಳೊಳ್ಳೆ ಡೈರೆಕ್ಟರ್ಸ್ ಬಳಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಬೇಕು ನಾವು ಒಪ್ಕೊಂಡ ಗುರುಗಳ ಬಳಿ ಕೆಲಸ ಮಾಡಿದ ಹಲವು ವರ್ಷಗಳ ಎಕ್ಸ್ಪೀರಿಯೆನ್ಸ್ ಗುರುಗಳ ಸಲಹೆ ಸೂಚನೆಗಳು ನಮಗೆ ಒಳ್ಳೊಳ್ಳೆ ಸ್ಕ್ರಿಪ್ಟ್ ಬರೆಯೋದಕ್ಕೆ ಪ್ರೇರೇಪಣೆ ಕೊಡ್ತವೆ ಇದ್ರ ಜೊತೆಗೆ ಒಳ್ಳೊಳ್ಳೆ ಸ್ಕ್ರಿಪ್ಟ್ ಇಟ್ಕೊಂಡು ಮಾಡಿದ ವೆಲ್ ಮೇಡ್ ಫಿಲ್ಮ್ಗಳನ್ನ ನೋಡೋದ್ರಿಂದ ಮತ್ತು ಅವುಗಳನ್ನ ಸ್ಟಡಿ ಮಾಡೋದರಿಂದ ನಮಗೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಹೇಗಿರಬೇಕು ಅನ್ನೋದು ಗೊತ್ತಾಗತ್ತೆ ಅದನ್ನು ಬಿಟ್ಟು ಸ್ಕ್ರಿಪ್ಟ್ ರೈಟಿಂಗ್ ಕೋರ್ಸ್ಗಳಿಗೆ ಸೇರಿಕೊಳ್ಳೋದ್ರಿಂದ ನಿಮಗೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಬರೆಯೋದಕ್ಕೆ ಅದು ಯಾವುದೇ ಸಹಾಯ ಮಾಡೋದಿಲ್ಲ ಹೀಗಂತನೂ ಕೆಲವರು ಹೇಳ್ತಾರೆ ಹಾಗಾದರೆ ಎಲ್ಲರೂ ಸಿನಿಮಾ ಸ್ಕ್ರಿಪ್ಟ್ ಬರೆಯೋದು ಹೇಗೆ ಅಂತ ಕಲಿಯೋದಕ್ಕೆ ಸಾಧ್ಯನೇ ಇಲ್ವಾ ಸ್ಟೋರಿ ಸ್ಟ್ರಕ್ಚರ್ ಅಂದರೆ ಏನು ಅಥವಾ ಪ್ಲೇ ಸ್ಟ್ರಕ್ಚರ್ ಅಂದರೆ ಏನು ಅಕಾಡೆಮಿಕ್ಕಾಗಿ ಸ್ಕ್ರಿಪ್ಟ್ ರೈಟಿಂಗನ್ನು ಕಲಿತು ಅದನ್ನು ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡಿ ಒಂದು ಒಳ್ಳೆ ಸ್ಕ್ರಿಪ್ಟ್ ಬರೆಯೋದಕ್ಕೆ ಸಾಧ್ಯನೇ ಇಲ್ವಾ ನಾನು ಹೇಳ್ತೀನಿ ಕೇಳಿ ಖಂಡಿತ ಸಾಧ್ಯ ಇದೆ ಆದರೆ ಹೇಗೆ ಬರೆಯೋದು ಅಂತ ಹೇಳೋದಕ್ಕೆ ಮುಂಚೆ ನಿಮ್ಮನ್ನು ನಾನು ಒಂದು ಮಾತು ಕೇಳ್ತೀನಿ ನೀವು ನಿಮಗೆ ಗೊತ್ತಿಲ್ಲದೆ ಇರೋ ಒಂದು ಊರಿಗೆ ಹೋಗಬೇಕು ಅಂದ್ಕೊಂಡಿದ್ದೀರಿ ಅಂತ ಇಟ್ಕೊಳ್ಳಿ ಅಲ್ಲಿ ನಿಮಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ ಅಥವಾ ನೀವು ಬೆಂಗಳೂರಿನ ಗಿರಿನಗರದಲ್ಲಿ ವಾಸ ಇದ್ದೀರಿ ನಿಮಗೆ ಅದೇ ಬೆಂಗಳೂರಿನ ಹೂಡಿಯಲ್ಲಿ ಯಾವುದೋ ಕೆಲಸ ಬಿತ್ತು ನೀವು ಒಂದು ಸಾರಿನೂ ಹೂಡಿನ ನೋಡಿಲ್ಲ ಅಲ್ಲಿಗೆ ಹೋಗಬೇಕು ಬೈಕ್ ಇಟ್ಕೊಂಡಿರೋ ನೀವು ಏನು ಮಾಡ್ತೀರ ಹೇಳಿ ಕೆಲವರು ಪರಿಚಯಸ್ತ್ರ ಬಳಿ ಹೋಗಿ ಹೂಡಿಗೆ ಹೇಗೆ ಹೋಗೋದು ಅಂತ ನೀರ್ವಾಗಿ ಕೇಳ್ತಾರೆ ಇನ್ನು ಕೆಲವರು ದಾರಿ ಹೋಗ್ರನ್ನ ಕೇಳ್ತಾರೆ ಮತ್ತು ಕೆಲವರು ಆಟೋದವ್ರನ್ನ ಕೇಳ್ತಾರೆ ಮತ್ತೊಂದಷ್ಟು ಜನ ಹೂಡಿಲಿರೋರಿಗೆ ಡೈರೆಕ್ಟಾಗಿ ಫೋನ್ ಮಾಡಿ ನಾನು ನಿಮ್ಮ ಏರಿಯಾಗೆ ಬರಬೇಕು ಹೇಗೆ ಬರೋದು ಹೇಳಿ ಅಂತ ನೇರವಾಗಿ ಕೇಳ್ತಾರೆ ಅವರಿವ್ರನ್ನ ವಿಚಾರಿಸಿ ಹಳ್ಳ ಕುಳ್ಳಗಳಲ್ಲಿ ಗಾಡಿ ಓಡಿಸ್ಕೊಂಡು ಕೆಲವೊಂದು ದಾರಿ ತಪ್ಪಿ ಕೆಲವೊಮ್ಮೆ ತಪ್ಪಿದ ದಾರಿನ ಒಪ್ಪಿ ಅರ್ಧ ಗಂಟೆ ಲೇಟೋ ಒನ್ ಅವರ್ ಲೇಟೋ ತಲುಪೋ ಜಾಗನ ನಾವು ತಲುಪ್ಕೋತೀವಿ ಆದರೆ ನಮ್ಮ ಪರ್ಪಸ್ ಬರೀ ಹುಡಿ ತಲುಪೋದಷ್ಟೇನಾ ಖಂಡಿತ ಇಲ್ಲ ಅಲ್ಲಿ ನಿಮಗೆ ಒಂದು ಮುಖ್ಯವಾದ ಕೆಲಸ ಮಾಡೋದಿದೆ ಅದನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿ ಬರೋದು ನಿಮ್ಗೆ ಇಂಪಾರ್ಟೆಂಟ್ ಒಂದು ವೇಳೆ ನಿಮ್ಮ ಕೆಲಸನೇ ಆಗದಿದ್ದರೆ ನೀವು ಎಷ್ಟೇ ಕಷ್ಟಪಟ್ಟುಕೊಂಡು ಅಲ್ಲಿಗೆ ಹೋಗಿದ್ರು ಅಂದ್ಕೊಂಡಿರೋ ಕೆಲಸ ಆಗದೆ ನೀವು ಪಟ್ಟು ಪಾಡೆಲ್ಲ ನೀರಲ್ಲಿ ಹುಣಸೆ ಹಣತೆ ಇದ್ದಂಗೆ ಆಗುತ್ತೆ ಅಷ್ಟೆ ಅದಕ್ಕೆ ತಿಳಿದವ್ರು ಹೇಳೋದು ವರ್ಕ್ ಸ್ಮಾರ್ಟ್ ಅಂತ ಹಾಗಾದರೆ ಈ ಅಡ್ರೆಸ್ ಹುಡುಕೋ ವಿಷಯದಲ್ಲಿ ಸ್ಮಾರ್ಟಾಗಿ ವರ್ಕ್ ಮಾಡೋದು ಹೇಗೆ ತುಂಬ ಸಿಂಪಲ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋದೆ ನಮ್ಮ ಮೊಬೈಲ್ ಫೋನನ್ನು ತೆಗೆದು ಅದರಲ್ಲಿ ಗೂಗಲ್ ಮ್ಯಾಪ್ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿ ನಾವು ಹೋಗಬೇಕಾಗಿರೋ ಜಾಗದ ಡೆಸ್ಟಿನೇಷನನ್ನು ಅಲ್ಲಿ ಎಂಟರ್ ಮಾಡಿ ಅದು ತೋರಿಸಿದ ದಿಕ್ಕ ಕಡೆಗೆ ಬೈಕನ್ನು ಓಡಿಸೋದು ಹೀಗೆ ಮಾಡೋದ್ರಿಂದ ತುಂಬ ಈಸಿಯಾಗಿ ಆಕ್ಯುರೇಟ್ ಆಗಿ ಮತ್ತು ಸರಿಯಾದ ಸಮಯಕ್ಕೆ ನಾವು ತಲುಪಬೇಕಾಗಿರೋ ಜಾಗನ ತಲುಪ್ಕೋತೀವಿ ಪರ್ಪಸ್ ಒನ್ಸ್ ಅಗೇನ್ ನಮ್ಮ ಉದ್ದೇಶ ಬರೀ ಫಾರ್ಮುಲಾಗಳನ್ನು ಕಲಿಯೋದಲ್ಲ ಫಾರ್ಮುಲಾಗಳನ್ನು ಕಲಿತು ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿ ಪರೀಕ್ಷೆ ಚೆನ್ನಾಗಿ ಬರೆದು ರ್ಯಾಂಕ್ ಬರೋದು ಸ್ಕ್ರೀನ್ ರೈಟಿಂಗ್ನಲ್ಲೂ ಅಷ್ಟೆ ನಮ್ಮ ಪರ್ಪಸ್ ಒಳ್ಳೆ ಸ್ಕ್ರಿಪ್ಟ್ ಬರೆಯೋದೇ ವಿನಃ ತ್ರೀ ಆ್ಯಕ್ಟ್ ಸ್ಟ್ರಕ್ಚರ್ ಅಂದರೆ ಏನು ಪ್ಲೇ ಸ್ಟ್ರಕ್ಚರ್ ಅಂದರೆ ಏನು ಕ್ಯಾರೆಕ್ಟರ್ ಆರ್ಕ್ ಅಂದ್ರೆ ಏನು ಕದೆಯಲ್ಲಿ ಕಾನ್ಫ್ಲಿಕ್ಟ್ನ ಕ್ರಿಯೇಟ್ ಮಾಡೋದು ಹೇಗೆ ಹೀಗಂತ ಉರು ಹೊಡ್ಕೊಂಡು ಕೂತ್ಕೊಳ್ಳೋದಲ್ಲ ಆದರೆ ಒಂದು ವಿಷಯನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನೀವು ನಿಜವಾಗ್ಲೂ ಒಂದು ಒಳ್ಳೆ ಸ್ಕ್ರಿಪ್ಟ್ ಬರಿಬೇಕು ಅಂತಿದ್ರೆ ದಿನಕ್ಕೆ ಎರಡು ಮೂರು ಕಥೆಗಳನ್ನು ಲೀಲಾಜಾಲವಾಗಿ ಹೆಣೆಯೋದನ್ನು ಕಲಿಬೇಕು ಅಂತಿದ್ರೆ ನೀವು ಈ ಪುಸ್ತಕದ ಬದನೆಕಾಯಿನ ಕಲೀಲೇಬೇಕು ನೀವು ಇದನ್ನು ನುಂಗಿ ನೀರು ಕುಡಿಲೇಬೇಕು ಇದೆಲ್ಲ ನಿಮಗೆ ರಕ್ತಗತವಾದರೆ ಮಾತ್ರ ನಿಮ್ಮ ಪರ್ಪಸ್ ಸರ್ವ್ ಆಗೋದು ಅಂದರೆ ನೀವು ಒಂದು ಒಳ್ಳೆ ಸ್ಕ್ರಿಪ್ಟ್ ಬರೆಯೋದಕ್ಕೆ ಸಾಧ್ಯ ಆಗೋದು ಮತ್ತು ಬರೆದಿರೋ ಸ್ಕ್ರಿಪ್ಟ್ನಲ್ಲಿ ಏನಾದರೂ ನ್ಯೂನ್ಯತೆ ಇದೆಯಾ ಇದ್ದರೆ ಅದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಿಮ್ಮನ್ನು ನೀವು ಅನಲೈಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು ಅಯ್ಯೋ ಅದೇನೋ ಸರಿ ಮಾರಾಯ ಆದರೆ ಸ್ಕ್ರಿಪ್ಟ್ ಬರೆಯೋದು ಅಂದರೆ ಅದೇನು ಸುಮ್ಮನೆನಾ ಅದೊಂದು ಕ್ರಿಯೇಟಿವ್ ಪ್ರೋಸೆಸ್ ಅದನ್ನು ಇಷ್ಟು ಮೆಕ್ಯಾನಿಕಲ್ ಆಗಿ ಕೆಲವು ಫಾರ್ಮುಲಾಗಳನ್ನ ಇಟ್ಟುಕೊಂಡು ಬರೆಯೋದಕ್ಕೆ ಸಾಧ್ಯನಾ ಒಂದು ವೇಳೆ ಇಂಥದನ್ನೆಲ್ಲ ಇಟ್ಕೊಂಡು ಬರೆದಿರೋ ಸ್ಕ್ರಿಪ್ಟನ್ನ ಸಿನಿಮಾ ಮಾಡಿದ್ರೆ ನಿಜವಾಗ್ಲೂ ಅದನ್ನು ನೋಡೋ ಥರ ಇರುತ್ತಾ ಹೀಗಂತ ನೀವು ಕೇಳಬಹುದು ಇದಕ್ಕೆ ನನ್ನ ಉತ್ತರ ಖಂಡಿತ ಹೌದು ಆಶ್ಚರ್ಯ ಆಗ್ತಿದೆಯಾ ಹೇಳ್ತೀನಿ ಕೇಳಿ ಸ್ಟೋರಿ ಸ್ಟ್ರಕ್ಚರ್ ಅಂದರೆ ಏನು ನೀವು ಒಪ್ತಿರೋ ಬಿಡ್ತಿರೋ ಅದರ ಒಂದಂತೂ ಸತ್ಯ ಸಿನಿಮಾ ಕತೆ ಕೂಡ ಒಂದು ಟ್ರಾವೆಲಿಂಗೇ ನೀವು ಅದರಲ್ಲಿ ಬರೀ ಹೋಗಬೇಕಾಗಿರೋ ಏರಿಯಾನ ಮೆನ್ಷನ್ ಮಾಡಿದ್ರೆ ಸಾಲಲ್ಲ ನೀವು ಹೋಗಬೇಕಾದ ಜಾಗದ ಅಡ್ರೆಸ್ ಕ್ಲಿಯರ್ ಆಗಿರಬೇಕು ಆಕ್ಯುರೇಟ್ ಆಗಿರಬೇಕು ಇಲ್ಲಾಂದರೆ ಖಂಡಿತ ನೀವು ದಾರಿ ತಪ್ತೀರ ಪ್ರತಿ ಸಿನಿಮಾ ಕತೆಗೂ ಒಂದು ಆಕಾರ ಇರುತ್ತೆ ಮನುಷ್ಯನ ಅಸ್ಥಿ ಪಂಜರ ಇರುತ್ತಲ್ಲ ಹಾಗೆ ಅದನ್ನೇ ಸ್ಟೋರಿ ಸ್ಟ್ರಕ್ಚರ್ ಅನ್ನೋದು ಇದನ್ನು ಒಬ್ಬ ರೈಟರ್ ತಿಳಿದು ಮಾಡ್ತಾರೋ ಅಥವಾ ಅಷ್ಟು ವರ್ಷದ ಎಕ್ಸ್ಪೀರಿಯೆನ್ಸ್ನಿಂದ ಅವರ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ಫಾಲೋ ಮಾಡಿ ಹಾಗೆ ಮಾಡುತ್ತೋ ಒಟ್ಟಲ್ಲಿ ಒಂದು ಒಳ್ಳೆಯ ಕತೆ ಅನಿಸ್ಕೋಬೇಕು ಅಂದರೆ ಅದಕ್ಕೆ ಒಂದು ನಿರ್ದಿಷ್ಟವಾದ ಆಕಾರ ಇದ್ದೇ ಇರುತ್ತೆ ಇರಬೇಕು ಕೂಡ ಅದನ್ನು ಹಲವರು ಹಲವು ರೀತಿ ಎಕ್ಸ್ಪ್ಲೈನ್ ಮಾಡ್ತಾರೆ ತ್ರೀ ಆ್ಯಕ್ಟ್ ಸ್ಟ್ರಕ್ಚರ್ ಸ್ಕ್ರೀನ್ ಪ್ಲೇ ಪುಸ್ತಕದ ರೈಟರ್ ಆದಂತಹ ಸಿಡ್ಫೀಲ್ಡ್ ಅವರು ಈ ತ್ರೀ ಆ್ಯಕ್ಟ್ ಸ್ಟ್ರಕ್ಚರನ್ನು ಪ್ರತಿಪಾದಿಸಿದರು ಅವರ ಪ್ರಕಾರ ಸಿನಿಮಾ ಕಥೆಯನ್ನು ಮೂರು ಆ್ಯಕ್ಟ್ಗಳನ್ನಾಗಿ ವಿಂಗಡಿಸಿ ಮೊದಲನೇದಕ್ಕೆ ಸೆಟಪ್ ಅಂತ ಎರಡನೇದಕ್ಕೆ ಕಾನ್ಫ್ರಂಟೇಷನ್ ಅಂತ ಮತ್ತು ಮೂರನೇದಕ್ಕೆ ರೆಸೊಲ್ಯೂಷನ್ ಅಂತ ಕರೀತಾರೆ ಸೆಟಪ್ ಸಿನಿಮಾದ ಮೊದಲ ಶೇಕಡ ಇಪ್ಪತ್ತೈದರಷ್ಟು ಭಾಗನ ಸೆಟಪ್ ಅಂತ ಕರೀತಾರೆ ಅದರಲ್ಲಿ ನಾಯಕ ಅಥವಾ ನಾಯಕಿ ಅವ್ರು ಯಾರು ಅವರು ಏನು ಅವರ ಜರ್ನಿ ಏನು ಅವರು ಜೀವನದಲ್ಲಿ ಏನನ್ನು ಬಯಸ್ತಾರೆ ಇತ್ಯಾದಿಗಳನ್ನು ಎಸ್ಟಾಬ್ಲಿಷ್ ಮಾಡಲಾಗುತ್ತೆ ಕಾನ್ಫ್ರಂಟೇಷನ್ ಕಾನ್ಫರೆಂಟೇಷನ್ ಭಾಗವು ಕತೆಯ ಶೇಕಡ ಐವತ್ತರಷ್ಟು ಭಾಗನ ಒಳಗೊಂಡಿರುತ್ತೆ ಇದು ನಾಯಕ ಸಂಕಷ್ಟಗಳಿಗೆ ಸಿಲುಕೊಳ್ಳೋದು ಮತ್ತು ಅದರಿಂದ ಹೊರಗೆ ಬರೋಕ್ಕೆ ಗೊತ್ತಾಗದೆ ಪಡಿಪಾಟಲು ಪಡೋದು ಇತ್ಯಾದಿಗಳನ್ನು ಒಳಗೊಂಡಿರುತ್ತೆ ಸಿಡ್ಫೀಲ್ಡ್ ಪ್ರಕಾರ ಈ ಭಾಗವೇ ಎಲ್ಲ ರೈಟರ್ಗಳಿಗೆ ಕಷ್ಟ ಆಗೋದು ಮತ್ತು ಅವರುಗಳು ಟ್ರ್ಯಾಕ್ ತಪ್ಪೋ ಸಾಧ್ಯತೆ ಇರೋದು ಕೂಡ ಈ ಭಾಗದಲ್ಲಿಯೇ ರೆಸಲ್ಯೂಷನ್ ಇದು ಕತೆಯ ಶೇಕಡ ಇಪ್ಪತ್ತೈದರಷ್ಟನ್ನು ಒಳಗೊಂಡಿದ್ದು ಇದು ಕ್ಲೈಮ್ಯಾಕ್ಸ್ ಭಾಗ ಆಗಿದೆ ಹಾಗಾದರೆ ಬರೀ ಈ ತ್ರೀ ಆಕ್ಟ್ ಸ್ಟ್ರಕ್ಚರ್ನ ತಿಳ್ಕೊಂಡ ತಕ್ಷಣ ಅದು ನಮಗೆ ನಮ್ಮ ಕತೆಯನ್ನು ಹೇಳೋದಕ್ಕೆ ಹೆಲ್ಪ್ ಮಾಡುತ್ತಾ ದಿ ಅನಾಟಮಿ ಆಫ್ ಸ್ಟೋರಿ ಪುಸ್ತಕ ಬರೆದಿರುವ ಜಾನ್ ಟ್ರೂವಿ ಪ್ರಕಾರ ತ್ರೀ ಆಕ್ಟ್ ಸ್ಟ್ರಕ್ಚರ್ನ ಸಿಂಪ್ಲಿಸ್ಟಿಕ್ ಪ್ರಿನ್ಸಿಪಲ್ ನಮಗೆ ನಮ್ಮ ಕತೆಯನ್ನು ನಮ್ಮ ಸ್ಕ್ರೀನ್ ಪ್ಲೇಯನ್ನು ಹೇಗೆ ನೇಯ್ಬೇಕು ಎಂಬ ಪ್ರಿಸೈಸ್ ಮ್ಯಾಪನ್ನು ಅದು ಕೊಡೋದಿಲ್ಲ ಇದು ಟ್ರೆಡಿಷನಲ್ ವೇ ಅಂತಾರೆ ಹಾಗಾದರೆ ನಾವು ಯಾವುದನ್ನ ಫಾಲೋ ಮಾಡಬೇಕು ಡ್ಯಾನ್ ಹಾರ್ಮನ್ನ ಸ್ಟೋರಿ ಸರ್ಕಲ್ ಡ್ಯಾನ್ ಹಾರ್ಮನ್ ಎಂಬ ಸ್ಕ್ರಿಪ್ಟ್ ರೈಟರ್ ಹೀಗೆ ಹೇಳ್ತಾರೆ ಪ್ರತಿಯೊಂದು ಸಿನಿಮಾ ಕಥೆಯು ನಾನು ಹೇಳುವ ಎಂಟು ಅಂಶಗಳನ್ನು ಒಳಗೊಂಡೇ ಇರುತ್ತೆ ಅದು ಸ್ವಲ್ಪ ಹಿಂದೂ ಮುಂದೂ ಆಗಬಹುದೇ ವಿನಃ ಈ ಎಂಟು ಅಂಶಗಳನ್ನು ಹೊರತುಪಡಿಸಿದಂತೆ ಯಾವ ಕಥೆನೂ ಇರೋದಿಲ್ಲ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಬೇಕು ಅಂದರೆ ಈ ಎಂಟು ಅಂಶಗಳಿಲ್ಲದ ಕತೆಯನ್ನು ಕತೆ ಅಂತಾನೆ ಕನ್ಸಿಡರ್ ಮಾಡೋಕ್ಕಾಗಲ್ಲ ಅಥವಾ ಕತೆ ಅಂದ್ಕೊಂಡು ನಾವು ಮಾಡುವ ಆ ಕತೆ ಹಲವು ನ್ಯೂನ್ಯತೆಗಳನ್ನು ಒಳಗೊಂಡು ಸಪ್ಪೆ ಆಗ್ಬಿಡುತ್ತೆ ಹೀಗಂತ ಹೇಳ್ತಾರೆ ಹಾಗಾದರೆ ಬನ್ನಿ ಹಾರ್ಮನ್ ಹೇಳುವ ಎಂಟು ಅಂಶಗಳನ್ನು ಒಳಗೊಂಡರೂ ಸ್ಟೋರಿ ಸರ್ಕಲ್ ಏನು ಹೇಳುತ್ತೆ ಅಂತ ನೋಡೋಣ ಎ ಕ್ಯಾರೆಕ್ಟರ್ ಈಸ್ ಇನ್ ಎ ಝೋನ್ ಆಫ್ ಕಂಫರ್ಟ್ ಬಟ್ ದೆ ವಾಂಟ್ ಸಮಥಿಂಗ್ ದೆ ಎಂಟರ್ ಆನ್ ಅನ್ಫ್ಯಾಮಿಲಿಯರ್ ಸಿಚುವೇಷನ್ ಅಡಾಪ್ಟ್ ಟು ಇಟ್ ಗೆಟ್ ವಾಟ್ ದೆ ವಾಂಟೆಡ್

ಹೀಗೆ ಆ ಕಥೆಯ ನಾಯಕನ ಕಥಾ ಪ್ರಪಂಚವನ್ನು ಎಸ್ಟಾಬ್ಲಿಷ್ ಮಾಡುವ ಭಾಗ ಇದಾಗಿದೆ ಬಟ್ ದೆ ವಾಂಟ್ ಸಮಥಿಂಗ್ ಕಥೆಯಲ್ಲಿ ನಾಯಕನ ಎಸ್ಟಾಬ್ಲಿಷ್ ಮಾಡಿದ್ದಾಯಿತು ಅವನ ಕಥಾ ಪ್ರಪಂಚದ ಪರಿಚಯ ಮಾಡಿಸಿ ಆಯಿತು ಈಗ ಅವನ ಆಸೆ ಏನು ಅವನ ಮನದ ಆಕಾಂಕ್ಷೆ ಏನು ಅವನ ಗುರಿ ಏನು ಒಟ್ಟಲ್ಲಿ ಅವನ ಸೈಕಲಾಜಿಕಲ್ ಡಿಸೈರ್ ಏನು ಅವನ ಮಾರಲ್ ಡಿಸೈರ್ ಏನು ಅನ್ನೋದನ್ನು ಇಲ್ಲಿ ಅನಾವರಣಗೊಳಿಸಲಾಗುತ್ತೆ ನೆನ್ಪಿಟ್ಕೊಳ್ಳಿ ಸೈಕಲಾಜಿಕಲ್ ಡಿಸೈರೇ ಬೇರೆ ಮತ್ತು ಮಾರಲ್ ಡಿಸೈರೇ ಬೇರೆ ದೇ ಎಂಟರ್ಡ್ ಅನ್ ಅನ್ಫೆಮಿಲಿಯರ್ ಸಿಚುಯೇಷನ್ ಅವನಿಗೆ ಏನು ಬೇಕು ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡಿದ ನಂತರ ಅವನು ತನಗೆ ಬೇಕಾದದನ್ನು ಪಡ್ಕೊಳ್ಳೋದಕ್ಕೆ ತವಕಿಸ್ತಾನೆ ಮತ್ತು ಅದನ್ನು ಪಡ್ಕೊಳ್ಳೋದಕ್ಕೆ ಹಲವು ಪ್ರಯತ್ನಗಳನ್ನ ಮಾಡ್ತಾನೆ ಹಾಗೆ ಆತ ಪ್ರಯತ್ನ ಮಾಡುವಾಗ ತೊಂದರೆಗೆ ಸಿಕ್ಕಾಕೋತಾನೆ ಅಡಾಪ್ಟ್ ಇಟ್ ತೊಂದರೆಗೆ ಸಿಲುಕಿದ ನಾಯಕ ಮೊದಲು ಗಲಿಬಿಲಿಗೊಳ್ತಾನೆ ಅವನು ಎಕ್ಸ್ಪೆಕ್ಟ್ ಕೂಡ ಮಾಡದ ಪರಿಸ್ಥಿತಿ ಅವನ ಎದುರು ನಿರ್ಮಾಣ ಆಗುತ್ತೆ ಅವನಿಗೆ ನಿಧಾನವಾಗಿ ವಾಸ್ತವದ ಅರಿವಾಗುತ್ತೆ ತನ್ನನ್ನು ತಾನು ಸಮಾಧಾನಗೊಳಿಸಿಕೊಳ್ಳು ಆತ ಆ ಪರಿಸ್ಥಿತಿಗೆ ಅಥವಾ ಆ ಉಸಿರುಗಟ್ಟುವ ವಾತಾವರಣಕ್ಕೆ ಹೊಂದ್ಕೋತಾನೆ ಗೆಟ್ ವಾಟ್ ದೆ ವಾಂಟೆಡ್ ಅಂತಹ ತೊಂದರೆಯ ಪರಿಸ್ಥಿತಿಗೆ ಹೊಂದಿಕೊಳ್ಳುವ ನಾಯಕ ಹಲವು ಪ್ರಯತ್ನಗಳ ನಂತರ ತನಗೆ ಏನು ಬೇಕೋ ಅದನ್ನು ಪಡ್ಕೋತಾನೆ ನೆನ್ಪಿಟ್ಕೊಳ್ಳಿ ಇದು ಕತೆಯ ಕೊನೆಯಲ್ಲ ಎ ಹೆವಿ ಪ್ರೈಸ್ ಫಾರ್ ಇಟ್ ಏನು ಬೇಕೋ ಅದನ್ನು ಪಡೆದುಕೊಳ್ಳೋ ನಾಯಕ ಅವನ ಪಾಲಿಗೆ ಅಮೂಲ್ಯವಾದದನ್ನು ಇಲ್ಲಿ ಕಳ್ಕೊತಾನೆ ಅಮೂಲ್ಯವಾದದ್ದು ಅಂದರೆ ಅದು ವ್ಯಕ್ತಿ ಆಗಿರ್ಬೋದು ಸಮಯ ಆಗಿರ್ಬೋದು ಅವನು ತುಂಬ ಜೋಪಾನವಾಗಿ ಕಾಪಾಡ್ಕೊಂಡು ಬಂದಿದ್ದ ವಸ್ತು ಆಗಿರ್ಬೋದು ಒಟ್ಟಿನಲ್ಲಿ ಅವನಿಗೆ ತುಂಬ ಹತ್ತಿರವಾದದನ್ನು ಅವನು ಕಳ್ಕೊತಾನೆ ದೆನ್ ರಿಟರ್ನ್ ಟು ದರ್ ಫ್ಯಾಮಿಲಿ ಸಿಚುವೇಶನ್ ಅವನ ಮುಂಚಿನ ಸ್ಥಿತಿಗೆ ಅಥವಾ ವಾತಾವರಣಕ್ಕೆ ಮರಳುವ ನಾಯಕ ಹ್ಯಾವಿಂಗ್ ಚೇಂಜ್ಡ್ ಈ ಹಂತಕ್ಕೆ ಬರುವ ಹೊತ್ತಿಗೆ ಅವನಲ್ಲಿ ಸಾಕಷ್ಟು ಬದಲಾವಣೆ ಆಗಿರುತ್ತೆ ಅದು ಸೈಕಲಾಜಿಕಲ್ ಆಗಿ ಇರಬಹುದು ಫಿಸಿಕಲ್ ಆಗಿರಬಹುದು ಇದು ಹಾರ್ಮನ್ನ ಸ್ಟೋರಿ ಸರ್ಕಲ್ ಇಲ್ಲಿ ಒಂದು ಮಾತನ್ನು ನಾನು ಹೇಳಲೇಬೇಕಾಗತ್ತೆ ಇಲ್ಲಿರುವ ಪ್ರತಿಯೊಂದು ಹಂತವೂ ಕೂಡ ಆ್ಯಸ್ ಇಟ್ ಈಸ್ ಹೀಗೆ ಇರಬೇಕು ಅಂತೇನಿಲ್ಲ ಕತೆ ಹೇಳುವ ಕ್ರಮ ಹಿಂದೂ ಮುಂದೆ ಕೂಡ ಆಗಬಹುದು ಆದರೆ ಅದರ ಆಕಾರ ಆಲ್ಮೋಸ್ಟ್ ಹೀಗೆ ಇರುತ್ತೆ ಒಂದು ಮಾತಿದೆ ಪುಸ್ತಕನ ನೋಡಬೇಕಂತೆ ಮತ್ತು ಸಿನಿಮಾನ ಓದಬೇಕಂತೆ ಸ್ಟೋರಿ ಸರ್ಕಲ್ ಮತ್ತು ತ್ರೀ ಆಕ್ಟ್ ಸ್ಟ್ರಕ್ಚರ್ ಇಟ್ಕೊಂಡು ಒಂದು ಸಿನಿಮಾದ ಕೇಸ್ ಸ್ಟಡಿಯನ್ನು ಮಾಡೋದ್ರ ಮೂಲಕ ಸ್ಟೋರಿ ಸ್ಟ್ರಕ್ಚರ್ ಅಂದ್ರೇನು ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ತಿಳ್ಕೋಣ ಸಿನಿಮಾ ಯಾವುದು ಅಂತ ಯೋಚಿಸ್ತಿದ್ದೀರಾ ನಮ್ಮ ನಾಳಿನ ವಿಡಿಯೋದಲ್ಲಿ ಮುನ್ನಾಭಾಯಿ ಎಂಬಿ ಬಿ ಎಸ್ ಸಿನಿಮಾದ ಕೇಸ್ ಸ್ಟಡಿನ ಮಾಡೋಣ ನಿರೀಕ್ಷೆ ಮಾಡಿ ಪಂಚಿಂಗ್ ಲೈನ್